ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದುಬೈ ಮಿರಾಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಇದ್ದೀವಿ, ಒಳಗೆ ಹೋಗುವ, ಹೇಗಿದೆ ಅಂತ ನೋಡುವ. ಸೊ ಏನು ಮಿರಾಕಲ್ ಇದೆ ಅಂತ ನೋಡುವ ದುಬೈ ಗಾರ್ಡನಲ್ಲಿ. ಬನ್ನಿ ಹೋಗುವ. ವಾವ್, ನೋಡಿ, ನಾವು ಜಸ್ಟ್ ಎಂಟರ್ ಆದದಷ್ಟೇ. ಎಂಟರ್ ಆಗಿ ಆಚೆ ನೋಡಿದ್ರು ಫ್ಲವರ್ಸ್, ಈಚೆ ನೋಡಿದ್ರು ಫ್ಲವರ್ಸ್, ಫುಲ್ ಸುತ್ತ ನೋಡಿದ್ರು ಫ್ಲವರ್ಸೇ ಫ್ಲವರ್ಸ್. ಇಲ್ಲಿ ಬಂದದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ಒಂದು ಬೇರೆನೇ ವರ್ಲ್ಡ್ಗೆ ಹೋದಾಗಿತ್ತು, ಅಷ್ಟೊಂದು ಚೆನ್ನಾಗಿತ್ತು. ಇದು ಕ್ಯಾಮರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾಗಲ್ಲ ನನಗೆ, ಬಟ್ ರಿಯಲಲ್ಲಿ ತುಂಬಾ ಚೆನ್ನಾಗಿತ್ತು ಈ ಗಾರ್ಡನ್. ಈ ಗಾರ್ಡನ್ ಓಪನ್ ಆಗಿರೋದು 2013 ವ್ಯಾಲೆಂಟೈನ್ಸ್ ಡೇ ದಿನ ಓಪನ್ ಆಗಿರೋದು. ಹಾಗಾಗಿ ಇಲ್ಲಿ ನೀವು ಜಾಸ್ತಿ ಹಾರ್ಟ್ ಚಂದೆ ಫ್ಲವರಿಂದ ಮಾಡಿರುವ ಹೃದಯಗಳನ್ನೇ ನೋಡ್ಬೋದು ಜಾಸ್ತಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ದುಬೈ ಮಿರಾಕಲ್ ಗಾರ್ಡನ್ ಇದೆ ಅಲ್ಲ, ಇದು ಸಮ್ಮರಲ್ಲೆಲ್ಲ ಕ್ಲೋಸ್ ಆಗಿರುತ್ತೆ, ವಿಂಟರಲ್ಲಿ ಓಪನ್ ಆಗಿರೋದು. ನಾವು ಬಂದಿರೋದು ಈವ್ನಿಂಗ್ 4 o'clock ಬಂದಿರೋದು, 4 ಗಂಟೆಗೆಲ್ಲ ಬಂದರೆ ಬೆಸ್ಟು. ನಾನು ಆಚೆಯಿಂದ ಬರುವಾಗ ಹೇಳಿದೆ ಏನು ಮಿರಾಕಲ್ ಇದೆ ಈ ಗಾರ್ಡನಲ್ಲಿ ನೋಡು ಅಂತ. ಸೀರಿಯಸ್ಲಿ ಒಳಗೆ ಬಂದಮೇಲೆ ಗೊತ್ತಾಯಿತು ಈ ಗಾರ್ಡನೇ ಫುಲ್ ಮಿರಾಕಲ್ ಅಂತ. ಸೊ ಹೂವಿನಿಂದ ಏನು ಮಾಡಿಲ್ಲ, ಏನು ಮಾಡಿದಾರಂತ ಹೇಳಿಕ್ಕೇ ಆಗಲ್ಲ. ಏನೆಲ್ಲ ಪಾಸಿಬಲ್ ಇದೆ ಹೂವಿನಿಂದ ಅದೆಲ್ಲ ಮಾಡಿದಾರಪ್ಪ. ಫ್ರೆಂಡ್ಸ್, ಇದಂತೂ ಗಾರ್ಡನ್ ತುಂಬ ಮಿರಾಕಲ್ ಆಗಿದೆ, ತುಂಬ ಚೆನ್ನಾಗಿದೆ. ಫುಲ್ಲು ಹೂವಿನಿಂದ ತುಂಬಿಸ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ. ಒಂದ್ಸಲ ನೀವು ದುಬೈಗೆಲ್ಲ ಬಂದರೆ ಈ ಪ್ಲೇಸನ್ನು ಮಾತ್ರ ಮಿಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿದೆ. ಎಷ್ಟು ನಡಿಲಿಕ್ಕಿತ್ತು ಬಟ್ ಸ್ವಲ್ಪನೂ ಸಾಕಾಗಲಿಲ್ಲ, ಯಾಕಂದರೆ ಬೇರೆಯೇ ವರ್ಲ್ಡ್ಗೆ ಬಂದಾಗಿದೆ, ಅಷ್ಟು ಚೆನ್ನಾಗಿದೆ. ಈ ಗಾರ್ಡನ್ ಮಧ್ಯೆ ನೀವಿಲ್ಲಿ ನೋಡ್ತಿರ್ಬೋದು ಫೀಫಾ ವರ್ಲ್ಡ್ ಕಪ್ ಅವಾರ್ಡ್ ಬೇರೆ ಇಟ್ಟಿದ್ದಾರೆ. ಈ ಗಾರ್ಡನ್ ಫುಲ್ ಕಲರ್ಫುಲ್ ಆಗಿ ಕಾಣಿಸಿತ್ತು, ಇದೆಲ್ಲನೂ ನ್ಯಾಚುರಲ್ ಫ್ಲವರ್ಸು. ಇನ್ನೂ ತುಂಬಾ ಇದೆ ನೋಡುವಂಥದ್ದು, ಬನ್ನಿ. ಈ ಅವಾರ್ಡ್ ಥರ ಒಂದು ಮಾಡಿದಾರಲ್ಲ, ಇದಂತೂ ರಿಯಲ್ ಥರನೇ ಕಾಣಿಸ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಸೈಕಲ್ ನೋಡಿ ಅಂತೂ ನನಗೆ ಫುಲ್ ಖುಷಿ ಆಗೋಗ್ಬಿಡ್ತು. ಸೊ ಅದರಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು, ವಿಡಿಯೋ ಮಾಡಿದ್ದು ಫುಲ್ ಖುಷಿಯಾಗೋಯ್ತು. ಇಷ್ಟು ದೊಡ್ಡ ಫ್ಲವರಿಂದ ಮಾಡಿರುವಂತಹ, ನ್ಯಾಚುರಲ್ ಫ್ಲವರಿಂದ ಮಾಡಿರುವಂತಹ ಟೆಡಿ ಬೇರ್ ಯಾವತ್ತಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನೋಡಿ. ಇಲ್ಲಿ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿರುವಂತಹ ಅಂಬ್ರೆಲ್ಲಾಸ್ ಇಟ್ಟಿದ್ದಾರೆ ನೋಡಿ. ಫ್ರೆಂಡ್ಸ್, ಎಷ್ಟು ವಿಡಿಯೋ ಮಾಡ್ಬೋದು ಅಷ್ಟು ವಿಡಿಯೋ ಮಾಡಿದ್ದೀನಿ, ನಿಮಗೇನು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ, ಅಲ್ಲಿ ತನಕ ಬಾಯ್.